ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಓಪನ್ ಕ್ಯಾಮ್ರಾ ಹೇಗೆ ಯೂಸ್ ಮಾಡೋದು ಅಂತ ತಿಳಿಸ್ತೀನಿ. ಹಾಗೆ ಓಪನ್ ಕ್ಯಾಮ್ರಾದಿಂದ ನಿಮ್ಮ ಯೂಟ್ಯೂಬ್ ಚಾನಲ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಯಾಕೆ ಅಂತಂದರೆ ನಾರ್ಮಲಾಗಿ ನಿಮ್ಮ ಕ್ಯಾಮ್ರಾದಲ್ಲಿ ಏನಾದರೂ ಚೆನ್ನಾಗಿಲ್ಲ ಅಂದರೆ ಕ್ವಾಲಿಟಿ, ನೀವು ಓಪನ್ ಕ್ಯಾಮ್ರಾನ ಇನ್ಸ್ಟಾಲ್ ಮಾಡ್ಕೋಬೋದು. ಫಸ್ಟು ಪ್ಲೇಸ್ಟೋರ್ನ ಓಪನ್ ಮಾಡಿ, ನೆಕ್ಸ್ಟ್ ನೀವು ಇಲ್ಲಿ ಸರ್ಚ್ ಬಾರಲ್ಲಿ ಏನು ಮಾಡಬೇಕು ಅಂತಂದರೆ ಓಪನ್ ಕ್ಯಾಮ್ರಾ ಅಂತ ಸರ್ಚ್ ಮಾಡಿ. ಓಪನ್ ಕ್ಯಾಮ್ರಾ ಅಂತ ನಿಮಗೆ ಬರುತ್ತೆ, ನೋಡ್ಬೋದು ಬ್ಲೂ ಕಲರು. ಇದೇ ಓಪನ್ ಕ್ಯಾಮ್ರಾ, ಇದರಲ್ಲಿ ರೇಟಿಂಗ್ಸ್ ಕೂಡ ನೋಡ್ಬೋದು. 4.1 ಸ್ಟಾರ್ ಇದೆ, ಹಾಗೆ 50 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ ಅಂತಲೇ ಹೇಳ್ತೀನಿ. ನಾನು ಡೈರೆಕ್ಟಾಗಿ ಓಪನ್ ಮಾಡ್ತೀನಿ, ನೋಡ್ಬೋದು ನಿಮಗೆ ಇಂಟರ್ಫೇಸ್ ಈ ಥರ ಕಾಣುತ್ತೆ ಫ್ರೆಂಡ್ಸ್. ಫಸ್ಟ್ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಮೇಲೆ ಒಂದು ವೀಡಿಯೋ ಕ್ರಿಯೇಟ್ ಮಾಡಬೇಕು ಅಂತ ನೀವೇನಾದರೂ ಇದ್ದಾಗ ನೀವು ಇಲ್ಲಿ ವೀಡಿಯೋ ಆಪ್ಷನ್ ನೀವು. ನೆಕ್ಸ್ಟ್ ಇದು ಸ್ಟಾಪ್, ಇದು ನಿಮ್ಮ ಬ್ಯಾಕ್ ಕ್ಯಾಮ್ರಾ, ಇದು ಫ್ರಂಟ್ ಕ್ಯಾಮ್ರಾ. ನೆಕ್ಸ್ಟ್ ಇದು ಫೋಟೋ, ನೀವು ಫೋಟೋನು ಕೂಡ ಇದರಲ್ಲಿ ತೊಗೋಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ ಏನು ಬರೋಣ ಅಂತಂದರೆ ಇಲ್ಲಿ ನಿಮ್ಗೆ ಇಲ್ಲೊಂಥರ ಲೈನ್ ಥರ ಕಾಣ್ತಾ ಇದೆಯಲ್ಲ, ಆ ಲೈನ್ ನೀವು ಮಾಡಿದ್ರೆ ಏನಾಗುತ್ತೆ ಅಂದರೆ ಝೂಮ್ ಇನ್ನು ಹಾಗೆ ಝೂಮ್ ಔಟ್ ಆಗುತ್ತೆ, ನೋಡ್ಬೋದು ಝೂಮ್ ಇನ್ನು ಝೂಮ್ ಔಟು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಮೇಲೆ ಸೆಟ್ಟಿಂಗ್ ಆಪ್ಷನ್ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಕಾಣುತ್ತೆ. ಫಸ್ಟು ಫೇಸ್ ಡಿಟೆಕ್ಷನ್ ಅಂತ ಇದೆ, ಇದು ಬೇಡ. ನಾರ್ಮಲಾಗಿ ನೀವೊಂದು ಯೂಟ್ಯೂಬರ್ ಆಗಿದ್ದರೆ ನಿಮಗೆ ವೀಡಿಯೋ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ವೀಡಿಯೋ ಸೆಟ್ಟಿಂಗ್ಸು ನೋಡ್ಬೋದು, ವೀಡಿಯೋ ಸೆಟ್ಟಿಂಗ್ಸು ನಿಮಗೆ ವೀಡಿಯೋ ಎಡಿಟಿಂಗ್ ಮಾಡ್ಬೋದು. ಇಲ್ಲಿ ಸ್ಟೆಬಿಲೈಸೇಷನ್ ಕೂಡ ಆಪ್ಷನ್ ಕೊಟ್ಟಿದ್ದಾರೆ, ಹಾಗೆ ವೀಡಿಯೋ ರೆಸೊಲ್ಯೂಷನ್ ನೋಡಿ. ನೀವೇನಾದರೂ ಈಗ ಯೂಟ್ಯೂಬ್ ರೆಸೊಲ್ಯೂಷನ್ ಪ್ರಕಾರ 1920 ಹಾಗೂ 1080p ಇದೆ, 16:9 ರೇಷಿಯೋ. ನಿಮ್ಗೆ ಬೇರೆ ಇನ್ಸ್ಟಾ, ಎಫ್ ಬಿ, ಅದಕ್ಕೆ ನೀವು ಅದ್ರ ತಕ್ಕಂಗೆ ನೀವು ರೆಸೊಲ್ಯೂಷನ್ನ ಸೆಲೆಕ್ಟ್ ಮಾಡ್ಬೋದು. ತುಂಬ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಓಪನ್ ಕ್ಯಾಮ್ರಾದಲ್ಲಿ. ನೆಕ್ಸ್ಟ್ ನೀವು ಬ್ಯಾಕ್ ಬಂದರೆ ನಿಮಗೆ ಲಾಕ್ ಸ್ಕ್ರೀನ್, ಹಾಗೆ ಲಾಕ್ ಸ್ಕ್ರೀನ್ ವೆನ್ ರೆಕಾರ್ಡಿಂಗ್ ವೀಡಿಯೋ ಅಂತಲೂ ಇರ್ಬೋದು. ನೀವು ಯಾವಾಗ ಒಂದು ಸ್ಕ್ರೀನ್ ಲಾಕ್ ಮಾಡಿರ್ತೀರ ಆವಾಗ ವೀಡಿಯೋ ರೆಕಾರ್ಡ್ ಮಾಡ್ತಾಯಿರ್ತೀವಿ, ಆವಾಗ ಸ್ಕ್ರೀನ್ ಆಟೋಮೆಟಿಕ್ಕಾಗಿ ಲಾಕ್ ಆಗುತ್ತೆ. ನೆಕ್ಸ್ಟ್ ಆಡಿಯೋ ರಿಸೋರ್ಸ್, ನೀವೇನಾದರೂ ಮೈಕ್ ಏನಾದರೂ ಯೂಸ್ ಮಾಡ್ತಾಯಿದ್ರೆ ನೀವು ಎಕ್ಸ್ಟರ್ನಲ್ ಮೈಕ್ ಅಂತ ಇಫ್ ಪ್ರೆಸೆಂಟ್ ಅಂತ ಕೊಡಿ. ನೆಕ್ಸ್ಟ್ ನೀವು ಕ್ಯಾಮ್ಬಕಾರ್ಡರು, ಹಾಗೆ ಡಿಫಾಲ್ಟ್ ಆಡಿಯೋ ಸೋರ್ಸ್ ನಿಮಗೇನು ಬೇಡ, ನಾರ್ಮಲಾಗೇ ಇರಲಿ ಅಂತ ನೀವು ಇದನ್ನು ಕೊಡ್ಬೋದು, ಚೂಸ್ ಮಾಡ್ಬೋದು. ಈಗ ನಾರ್ಮಲಾಗಿ ನಾನು ಏನು ಮಾಡ್ತೀನಿ ಅಂದರೆ ಆಡಿಯೋ ಸೋರ್ಸ್ನ ನಾನು ಎಕ್ಸ್ಟರ್ನಲ್ ಮೈಕ್ ಅಂತಲೇ ಸೆಲೆಕ್ಟ್ ಮಾಡಿದ್ದೀನಿ, ಯಾಕಂದರೆ ನಾವು ವೀಡಿಯೋ ಮಾಡ್ಬೇಕಾದ್ರೆ ನಂಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬ್ಯಾಕ್ ಬನ್ನಿ, ಲೊಕೇಶನ್ ಆನ್ಲೈನ್ ತುಂಬ ಆಪ್ಷನ್ಗಳು ಕೊಟ್ಟಿದ್ದಾರೆ. ನೆಕ್ಸ್ಟ್ ಬ್ಯಾಕ್ ಬನ್ನಿ, ಇನ್ನೊಂದು ಆಪ್ಷನ್ ಏನು ಅಂತಂದರೆ ಇಲ್ಲಿ ನೀವು ಎಕ್ಸ್ಪೋಜರ್ ಕೂಡ ಲಾಕ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಈ ಒಂದು ನೀವು ಬೆಳಕಿಗೆ ಬಂದಿರ್ತೀರ, ಒಂದು ಕತ್ತಲೆ ರೂಮಲ್ಲಿ ಇರ್ತೀರ, ನಿಮಗೆ ಕತ್ತಲೆ ರೂಮಲ್ಲಿ ಬೆಳಕಷ್ಟಿರಲ್ಲ, ಅದಕ್ಕೆ ನೀವು ಆಚೆ ಬಂದು ಇದು ಲಾಕ್ ಮಾಡಿದ್ರೆ ನೀವು ಎಲ್ಲೇ ಹೋದರೆ ನಿಮ್ಮದು ಎಕ್ಸ್ಪೋಜರ್ ಬೆಳಕು ಹಾಗೆ ಇರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಇಲ್ಲಿ ಪ್ಲಸ್ ಮತ್ತು ಮೈನಸ್ ಇದೆಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ನೀವು ಇಲ್ಲಿ ಎಕ್ಸ್ಪೋಜರ್ ಅನ್ಲಾಕ್ ಆಗಿದೆ ನೋಡ್ಬೋದು. ಬ್ರೈಟ್ನೆಸ್ ಕೂಡ ನೀವು ಜಾಸ್ತಿ ಮಾಡ್ಬೋದು, ನಾರ್ಮಲ್ ಆಗಿದ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ 3 ಡಾಟ್ಸ್ ಇದೆಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ವೀಡಿಯೋ ರೆಸಲ್ಯೂಷನ್ ಇಲ್ಲೂ ಕೂಡ ಸೆಲೆಕ್ಟ್ ಮಾಡ್ಬೋದು. ಸ್ಪೀಡು ಕೂಡ ಚೆಕ್ ಮಾಡ್ಬೋದು, ನಿಮಗೆ ಸ್ಲೋ ಆಗಬೇಕಾ, ಸ್ಪೀಡಾಗಿರಬೇಕಾ, ಅಥವಾ ನೆಕ್ಸ್ಟ್ ಟೈಮ್ ಆಫ್ ಮಾಡ್ಬೋದು, ನೀವು ಟೈಮರ್ ಕೂಡ ಇಡ್ಬೋದು. ನೆಕ್ಸ್ಟ್ ಗ್ರಿಡ್ ಲೈನ್ಸ್ ನೋಡಿ, ಇಲ್ಲಿ ಗ್ರಿಡ್ ಲೈನ್ ಇದೆ, 3:3 ಬರುತ್ತೆ, ನೀವು ಆಫ್ ಕೂಡ ಮಾಡ್ಬೋದು. ನೋಡಿ ಗ್ರಿಡ್ ಲೈನ್ಸ್ ಎಲ್ಲ ಇದೆ, ಇದು ನಿಮ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಟ್ರಯಾಂಗಲ್ ಈ ಥರ ಬರುತ್ತೆ ಗ್ರಿಡ್ ಲೈನ್ಸು. ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್ ಆಗಿ ಶೇರ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.